ಮಂಗಳೂರಿನ ಸುರತ್ಕಲ್ ಮಧ್ಯ ಅಂಬೇಡ್ಕರ್ ಕಾಲೋನಿ ನಿವಾಸಿಯಾಗಿರುವ ದಿವಂಗತ ರಾಮಪ್ಪ ಅವರ ಪತ್ನಿ 55 ವರ್ಷದ ಲಕ್ಷ್ಮಿ ಇವರು ತಮ್ಮ ಮಗ ವೃತ್ತಿಯಲ್ಲೇ ಪೈಂಟರ್ ಆಗಿದ್ದ 25 ವರ್ಷ ಪ್ರಾಯದ ಸುರೇಶ್ನೊಂದಿಗೆ ಇಂದು ನಾಳೆ ಬೀಳುವಂತಹ ಪರಿಸ್ಥಿತಿಯಲ್ಲಿರುವ ಮುರುಕಲು ಮನೆಯಲ್ಲಿ ವಾಸವಾಗಿದ್ದು ಬಡತನದಿಂದ ಕಷ್ಟಕರ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ದುಡಿಯುತ್ತಿದ್ದ ಮಗ ಅಸೌಖ್ಯದಿಂದ ಹಾಸಿಗೆ ಹಿಡಿದು ಈಗ ನಡೆಯಲಾಗದ ಪರಿಸ್ಥಿತಿಯಲ್ಲಿದ್ದಾನೆ. ದೈನಂದಿನ ಜೀವನ ನಡೆಸಲು ದುಸ್ತರವಾಗಿರುವ ಈ ಕುಟುಂಬಕ್ಕೆ ಆಧಾರ ಸ್ತಂಭದಂತಿದ್ದ ಮನೆ ಮಗ ಸೋರುತ್ತಿರುವ ಕುಸಿಯುವ ಹಂತದಲ್ಲಿರುವ ಮನೆಯಲ್ಲಿ ಈ ರೀತಿ ಮಲಗಿರುವುದು, ಇನ್ನೊಂದೆಡೆ ಮಗನಂತೆ ಚಿಕಿತ್ಸೆಯ ಜತೆ ದಿನನಿತ್ಯದ ಆಹಾರಕ್ಕೂ ತತ್ಪರವಾಗಿರುವ ಕಾರಣ ಸಮಾಜದ ತಮ್ಮ ಮುಂದೆ ಕೈಯೊಡ್ಡಿ ನಿಂತಿದ್ದಾರೆ. ಬಂಧುಗಳೇ, ಪ್ರಸ್ತುತ ಸಂದರ್ಭದಲ್ಲಿ ದೊಡ್ಡ ಸಹಾಯ ನೀಡಲು ಎಲ್ಲರೂ ಅಸಮರ್ಥರಾಗಿದ್ದರೂ ಕೂಡ ಹನಿ ಹನಿ ಸೇರಿ ಹಳ್ಳ ಎಂಬಂತೆ ನಿಮ್ಮ ಚಿಕ್ಕ ಸಹಾಯವು ಈ ಬಡ ಕುಟುಂಬಕ್ಕೆ ಮಹತ್ತರವಾಗಿರುತ್ತದೆ. ತಾವು ತಮ್ಮಿಂದಾಗಿ ಸಹಾಯಹಸ್ತವನ್ನು ಚಾಚಿ ಕುಸಿಯುತ್ತಿರುವ ಈ ಬಡ ಕುಟುಂಬಕ್ಕೆ ಆಸರೆಯಾಗಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ.